ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕ್ರಂಚ್. ಹೇಗಿದ್ದೀರಾ ಎಲ್ಲರೂ? ಓಕೆ, ಸೊ ಆ್ಯಕ್ಚುಲಿ 2 ಡೇಸಿಂದ ನನಗೆ ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದರೆ, ಮಗುನಿಗೆ ವ್ಯಾಕ್ಸಿನೇಷನ್ ಇತ್ತು. ವ್ಯಾಕ್ಸಿನೇಷನ್ ಆದ ನಂತರ ಅವನಿಗೆ ಜ್ವರ ಎಲ್ಲ ಬಂದಿತ್ತು. ಸೊ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಹುಷಾರಾಗಿದ್ದಾನೆ, ಸ್ವಲ್ಪ ನೋವಿದೆ ಅವನಿಗೆ, ಜಾಸ್ತಿ ಇಲ್ಲ. ಬಟ್ ವ್ಯಾಕ್ಸಿನೇಷನ್ ಕೊಟ್ಟ ಸೈಟಲ್ಲಿ ಸ್ವಲ್ಪ ಹಾರ್ಡ್ನೆಸ್ ಇದೆ. ಸೊ ಸ್ವಲ್ಪ ಕಮ್ಮಿ ಇದೆ ಇವಾಗ, ಹಾರ್ಡ್ನೆಸ್ ಸ್ವಲ್ಪ ಇದೆ. ಸೊ ಈಗ ಹುಷಾರಾಗಿದ್ದಾನೆ. ಅದಾದ ನಂತರ ನನಗೆ ಅಂತ ಹೇಳಿದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈಗ 1 ಮಂತ್ ಆಯಿತು ನನಗೆ. ಆಲ್ಮೋಸ್ಟ್ ಇವಾಗ 105 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮಗೆಲ್ಲರಿಗೆ ತುಂಬಾ ಥ್ಯಾಂಕ್ಸ್. ಹೀಗೇ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಳ್ತೀನಿ. ಎವ್ರಿ ಡೇ ನಾನು ನಿಮಗೆ ವ್ಲಾಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಪ್ರೀವಿಯಸ್ ವ್ಲಾಗ್ಸಿಗೆಲ್ಲ ನೀವು ತುಂಬಾ ವ್ಯೂಸ್ ಎಲ್ಲ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ನಿಮಗೆ. ಈಗ 7:30 ಆಗಿದೆ, ಈವ್ನಿಂಗ್ 7:30. ಸೊ ಅಮ್ಮ ಹೇಳಿದ್ರು ಗಾರ್ಡನ್ ಅಲ್ಲಿ ನಮ್ಮದೊಂದು ಅಲುವರ ಪ್ಲಾಂಟ್ ಇದೆ, ತುಂಬಾ ದೊಡ್ಡದಿದೆ ಅಂತ ಹೇಳಿದ್ರೆ, ಅದರ ಲೀವ್ಸ್ ಎಲ್ಲ ನಾವು ಯಾವತ್ತು ಕಟ್ ಮಾಡ್ತಾ ಇರ್ಬೇಕಲ್ಲ, ನಾನು ಕಟ್ ಮಾಡ್ಲಿಲ್ಲ. ಸೊ ಅದು ಹೆವಿ ಆಗಿ ಒಂದು ಸೈಡ್ಗೆ ಬಿದ್ದಿತ್ತು. ಸೊ ನಾನೀಗ ಅದು ಅಂತ ಹೇಳಿದ್ರೆ, ನನ್ನ ಪಾಟ್ ಆಕ್ಚುಲಿ ಚೇಂಜ್ ಮಾಡ್ಬೇಕು, ನನ್ನ ಪಾಟ್ ಚೇಂಜ್ ಮಾಡ್ಲಿಲ್ಲ. ಈಗ ನಾನು ಅದನ್ನು ಗೋಡೆ ಸೈಡ್ಗೆ ಸ್ವಲ್ಪ ಹೀಗೆ ಟಚ್ ಮಾಡಿ ಇಟ್ಟಿದ್ದೇನೆ. ಸೊ ಅಮ್ಮ ಹೇಳಿದ್ರು ನಾನು ಈಗ ಅಲುವೆರ ಒಂದು ಲೀವ್ಸ್ ಅನ್ನು ಕಟ್ ಮಾಡ್ತೀನಿ, ನನಗೆ ತಲೆಗೆ ಜೆಲ್ ಹಾಕ್ಬೇಕು ಅಂತ ಹೇಳಿದ್ರು. ಈಗ ತೋರಿಸ್ತೀನಿ ನಿಮ್ಗೆ ಅವ್ರು ಹೇಗೆ ಕಟ್ ಎಲ್ಲ ಮಾಡ್ತಾರಂತ ಹೇಳಿ. ಬನ್ನಿ ಹೋಗೋಣ. ನಾನೀಗ ಅಲೋವೆರಾವನ್ನು ಕಟ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಅದು ತುಂಬಾ ಬೆಳೆದಿದೆ. ಮತ್ತೆ ಅದು ಬೀಳುವುದಕ್ಕಿಂತ ಇದು ತಲೆ ಕೂದಲಿಗೆ ಹಚ್ಚಿದ್ರೆ ತುಂಬಾ ಒಳ್ಳೆಯದು, ತಂಪು ಮತ್ತೆ ಕೂದಲೆಲ್ಲ ಸ್ಮೂತ್ ಆಗಿ ಬರುತ್ತೆ. ಅದರಿಂದ ನಾವು ಇದೆಲ್ಲ ಮನೆ ಔಷಧಿಯನ್ನು ನಾವು ಮನೆಯಲ್ಲೇ ಮಾಡುವುದು ಉತ್ತಮ. ನೋಡಿ ಇಲ್ಲಿ ಅಮ್ಮ ಕಟ್ ಮಾಡಿದ್ರು, ಅಲುವೆರ ಕಟ್ ಮಾಡಿದ್ರು, ಇಷ್ಟು ದೊಡ್ಡದಾಗಿದೆ, ಇಷ್ಟು ಬೆಳೆದಿದೆ. ಸೊ ಅದು ಅಂತ ಹೇಳಿದ್ರೆ ಅದರ ರೂಟ್ ಅಂದರೆ ಅದಕ್ಕೆ ಇದು ಪಾಟ್ ಸಾಕಾಗೋದಿಲ್ಲ, ಸ್ವಲ್ಪ ದೊಡ್ಡದು ಪಾಟ್ ಬೇಕು. ದೊಡ್ಡದು ಪಾಟ್ ಬೈ ಮಾಡುವ ತನಕ ಜಸ್ಟ್ ಈಗ ನಾಡಿದ್ದು ಹೋಗಿ ಒಂದು ಪಾಟ್ ಬೈ ಮಾಡಬೇಕು. ಸೊ ಅಷ್ಟು ತನಕ ಇದನ್ನೇ ಮೇಂಟೈನ್ ಮಾಡೋದು ಅಂತ ಹೇಳಿದರೆ, ನಾನು ಹೀಗೆ ಗೋಡೆಗೆ ಹೊರಗೆ ಸಿಟ್ಟಿದ್ದೇನೆ. ಸೊ ಅಟ್ ಲೀಸ್ಟ್ ಆಗ ಇಲ್ಲದಿದ್ದರೆ ಅದು ಹೀಗೆ ಬೆಂಡಾಗಿ ಬೀಳ್ತದೆ. ಸೊ ಇಲ್ಲಿ ನೋಡಿ ಅದರ ಮರಿ ಎಷ್ಟು ಬಂದಿದೆ ನೋಡಿ. ಜಸ್ಟ್ ಒಂದು ಸಣ್ಣ ಗಾರ್ಡನ್. ಇಲ್ಲಿ ಬಸಳೆ ಇದೆ, ಊರಿನಿಂದ ಬರುವಾಗ ಒಂದು ಸಣ್ಣದು ಬಸಳೆ ಪೀಸ್ ತಗೊಂಡು ಬಂದಿದ್ವಿ. ಸೊ ಅದನ್ನು ನೆಟ್ಟಿ ಇಷ್ಟು ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ಆಗಿದೆ. ಬಟ್ ಇಲ್ಲಿ ಎಂತ ಅಂತ ಹೇಳಿದ್ರೆ, ಊರಲ್ಲಿ ಎಲ್ಲ ನಾವು ಮಣ್ಣಲ್ಲಿ ಇಡ್ತೇವಲ್ಲ ಕೆಳಗೆ. ಸೊ ಇಲ್ಲಿ ಜಸ್ಟ್ ನಾನು ಪಾಟಲ್ಲಿ ಇಟ್ಟದಿಂದ ಅದು ಸಪೂರಾಗಿ ಬೆಳೀತು, ಹೀಗೆ ಸಪೂರ ಆಗ್ತದೆ, ದಪ್ಪ ಆಗುದಿಲ್ಲ, ತುಂಬಾ ಸಪೂರ ಆಗ್ತದೆ. ಸೊ ಈಗ ಇಲ್ಲಿ ಅಮ್ಮ ಮಗುನಿಗೆ ಎಣ್ಣೆ ಹಚ್ತಾ ಇದ್ದಾರೆ. ನಾನು ನಿಮ್ಗೆ ಹೇಗೆ ಅಂತ ತೋರಿಸ್ತೀನಿ. ಎಷ್ಟು ತಿಂಗಳು ಹಚ್ಬೇಕಮ್ಮ ಎಣ್ಣೆ ಅವನಿಗೆ? ಎಣ್ಣೆ ಸಣ್ಣ ಮಕ್ಕಳಿಗೆ 1.5 ವರ್ಷ ತನಕ ಒಳ್ಳೇದು, ಆದ್ರೆ ನಡಿಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡುವಾಗ ಅವರು ಬಿಡುವುದಿಲ್ಲ. ಹಾಗಾಗಿ 1 ವರ್ಷ ಆದ್ರೂ ಕಡಿಮೆ ಅಂದ್ರೆ ಹೆಲ್ದಿ ಮಕ್ಕಳಿಗೆ ಹಚ್ಚಲೇಬೇಕು. ಸೊ 1 ವರ್ಷ ತನಕ ನಾವು ಹಚ್ಬೇಕು ಎಣ್ಣೆ. ಸೊ ಇವನಿಗೆ ಈಗ ಅಂತ ಹೇಳಿದ್ರೆ 5 ಮಂತ್ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಮಂತ್ 16th ಸಿಕ್ಸ್ ಮಂತ್ಸ್ ಆಗ್ತದೆ ಅವನಿಗೆ. ನೋಡಿ ಈ ರೀತಿ ಅವನಿಗೆ ಮಾಡುವಾಗ ತುಂಬಾನೇ ಖುಷಿ ಆಗ್ತದೆ. ಅಂದ್ರೆ ಹೇಳಿದ್ರೆ ಎಕ್ಸಸೈಸ್ ಮಾಡುವಾಗ ಅವನಿಗೆ ತುಂಬಾನೇ ಇಷ್ಟ.
ಈ ರೀತಿ ಮಸಾಜ್ ಮಾಡೋದ್ರಿಂದ ತಲೆಗೆ ಶೇಪ್ ಎಲ್ಲ ಬರ್ತದೆ ಅಂತ ಹೇಳಿದ್ರೆ, ಬೋರ್ನ್ ಆಗುವಾಗ ಸರಿ ಶೇಪ್ ಎಲ್ಲ ಇರುವುದಿಲ್ಲ ಅಲ್ಲ, ಸೊ ತಲೆಗೆ ಈ ರೀತಿ ಎಣ್ಣೆ ಎಲ್ಲ ಹಚ್ಚುವಾಗ ಮಗುನಿಗೆ ಒಳ್ಳೆ ತಲೆಗೆ ಶೇಪ್ ಎಲ್ಲ ಬರ್ತದೆ. ಸೊ ನಾವು ಯಾವತ್ತು ಅವರಿಗೆ ಸಣ್ಣ ಇರುವಾಗ ನಾವು ಪಿಲ್ಲೋ ಎಲ್ಲ ನಾವು ಪರ್ಚೇಸ್ ಮಾಡುವಾಗ ಒಂದು ಹೋಲ್ ರೀತಿ ರೌಂಡ್ ಟೈಪ್ ಅಲ್ಲಿ ಪಿಲ್ಲೋಸ್ ಇದ್ರೆ ಬೆಟರ್. ಸೊ ಅವಾಗ ತಲೆಗೆ ಶೇಪ್ ಕೂಡ ರೌಂಡ್ ಬರ್ತದೆ. ಎಣ್ಣೆ ಹಚ್ಚಿ ಆಯಿತು, ಈಗ ಒಂದು 5 to 10 minutes ಅವರು ಹೀಗೆ ಇಡ್ತಾರೆ ಅವನಿಗೆ, ಸ್ವಲ್ಪ ಎಣ್ಣೆ ಎಲ್ಲ ಸರಿ ತಾಗ್ಲಿಕ್ಕೆ. ಅದಾದ ನಂತರ ಸ್ನಾನ ಮಾಡಿಸುವುದು. ಮತ್ತೆ ನಮ್ಮ ದೇವಿಗೆ ನಾನು ಒಬ್ಬಳೇ ಇರುವಾಗ ಅವನಿಗೆ ಸ್ನಾನ ಎಲ್ಲ ಮಾಡಿಸ್ಬೇಕಾದ್ರೆ ನಾನು ಇದು ಬಾತ್ ಸೀಟ್ ಅಲ್ಲಿ ಸ್ನಾನ ಮಾಡಿಸ್ತೇನೆ. ಇದು ಸ್ಟೇ ಕೂಡ ಆಗ್ತದೆ ಮಲಗಿ ಸ್ನಾನ ಮಾಡಲಿಕ್ಕೆ. ಇಲ್ಲಿ ಸೈಡಲ್ಲಿ ಲಾಕ್ಸ್ ಇದೆ ಎರಡು ಸೈಡಲ್ಲಿ. ಮತ್ತೆ ನಾನು ಅಲ್ಲಿ ಈ ರೀತಿ ಇಟ್ಟು ಮಾಡಿಸೋದು, ಫುಲ್ ಕೆಳಗಿಲ್ಲ, ಫುಲ್ ಡೌನ್ ಅಲ್ಲ, ಸ್ವಲ್ಪ ಈ ರೀತಿ ಮಾಡಿ ಇಡೋದು. ಸೊ ಒಂದು 2 to 3 months ಬೇಬಿಗೆ ಎಲ್ಲ ಹೀಗೆ ಮಧ್ಯದಲ್ಲಿ ಪ್ರೆಸ್ ಮಾಡಿ ಇಟ್ಟರೆ ಫುಲ್ ಕಂಪ್ಲೀಟ್ ಕೆಳಗೆ ಆಗ್ತದೆ ಹೀಗೆ ನ್ಯೂ ಬೋರ್ನ್. ಸೊ ನಾನು ಅವನಿಗೆ ಹೀಗೆ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಇಟ್ಟು ಅವನಿಗೆ ನಾನು ಬಾತ್ ಕೊಡೋದು. ಆಕ್ಚುಲಿ ತುಂಬಾ ಕಂಫರ್ಟೇಬಲ್, ಮತ್ತೆ ಅವರಿಗೆ ಪೇನ್ ಎಲ್ಲ ಆಗುದಿಲ್ಲ, ತುಂಬಾ ಸಾಫ್ಟ್ ಇದೆ. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಲಾಕ್ ಇರ್ತದೆ, ಮತ್ತೆ ಯಾವತ್ತು ನಾವು ಯೂಸ್ ಮಾಡುವ ಮುಂಚೆ ಸರಿ ಲಾಕ್ ಹಾಕಿದೇವೋ ಇಲ್ವೋ ಅಂತ ನಾವು ಚೆಕ್ ಮಾಡಿ ಯೂಸ್ ಮಾಡಬೇಕು. ಮತ್ತೆ ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ, ವಾರ್ನಿಂಗ್ ಟೈಪ್ ಅಲ್ಲಿ ವಾರ್ನಿಂಗ್ ಎಲ್ಲ ಇದೆ, ನಾವು ಯಾವಾಗ ಎಲ್ಲ ಎಂತ ಮಾಡಬೇಕು ಅಂತ ಹೇಳಿ. ಸೊ ಯಾವಾಗ ನಾವು ಇದು ಯೂಸ್ ಮಾಡೋದು ಸ್ಟಾಪ್ ಮಾಡ್ಬೇಕಂತ ಹೇಳಿ ವಾರ್ನಿಂಗ್ ಎಲ್ಲ ಇದೆ ಇದರಲ್ಲಿ. ಯಾವತ್ತು ಲಾಕ್ ಚೆಕ್ ಮಾಡಿ ಮಗುವಿಗೆ ಇದರಲ್ಲಿ ಇಡಬೇಕು. ಲಾಕ್ ಎಲ್ಲ ಸರಿ ಇಲ್ಲದಿದ್ರೆ ಪ್ಲೀಸ್ ಇಡ್ಲಿಕ್ಕೆ ಹೋಗ್ಬೋದು, ಮತ್ತೆ ದಾರಿ ಬೀಳುವ ಚಾನ್ಸಸ್ ಇರ್ತದೆ. ಸೊ ಯಾವತ್ತು ನಾವು ಚೆಕ್ ಮಾಡಿ ಇಟ್ಕೊಳ್ಬೇಕು. ಒಬ್ಳಿರುವಾಗ ನಾನು ಅವನಿಗೆ ಈ ರೀತಿ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಇಟ್ಟು ನಾನು ಅವನಿಗೆ ಸ್ನಾನ ಮಾಡಿಸ್ತೇನೆ. ಸೊ ಇವಾಗ ಸ್ನಾನ ಎಲ್ಲ ಆಯಿತು, ಮಗುನಿಗೆ ಸ್ನಾನ ಎಲ್ಲ ಮಾಡಿಸಿ ಆಯಿತು. ಅಮ್ಮನ ಜೊತೆ ಇದ್ದಾನೆ ಹೊರಗಡೆ, ಹಸ್ಬೆಂಡ್ ಕೂಡ ಬಂದರು ಜಿಮ್ಮಿಂದ, ಇನ್ನೂ ಊಟ ಮಾಡಿ ಮಲಗುದು. ಇವಾಗ ನನಗೆ ಅಂತ ಹೇಳಿದರೆ ಅವನಿಗೆ ಸ್ವಲ್ಪ ಮಲಗಿಸಬೇಕು, ಫೀಡ್ ಎಲ್ಲ ಕೊಟ್ಟು ಮಲಗಿಸಬೇಕು. ಅಟ್ಲೀಸ್ಟ್ ಅವನಿಗೆ ಮಲಗಿಸ್ಲಿಕ್ಕೆ ನನಗೆ 1 ಗಂಟೆ ತಾಗ್ತದೆ. ಸೊ ಇನ್ನು ಅವನಿಗೆ ಫೀಡ್ ಎಲ್ಲ ಕೊಟ್ಟು ಮಲಗಿಸೋದು. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಬ್ಲಾಗ್ ಜೊತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.